ಎಲ್ಲರಿಗೂ ನಮಸ್ತೆ ಸೊ ಪ್ರಿವಿಯಸ್ ವಿಡಿಯೋನಲ್ಲಿ ಫ್ಲೆಕ್ಸಿಬಲ್ ಬಜೆಟ್ ಅಲ್ಲಿ ಬೇಸ್ಡ್ ಆನ್ ಕಾಸ್ಟ್ ಶೀಟ್ ಫಾರ್ಮ್ಯಾಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದಾಗ ಯಾವ ತರ ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕು ಅಂತ ಸಾಲ್ವ್ ಮಾಡಿ ತೋರಿಸಿದ್ವಿ ಅದೇ ತರ ಬೇಸ್ಡ್ ಆನ್ ಓವರ್ಹೆಡ್ಸ್ ಬಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದಾಗ ಯಾವ ತರ ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಸಾಲ್ವ್ ಮಾಡಿ ತೋರಿಸಿದ್ವಿ ಬಟ್ ಸರ್ಟನ್ ಪ್ರಾಬ್ಲಮ್ಸ್ ಅಲ್ಲಿ ಈ ಎರಡು ಬೇಸ್ ಮೇಲೆ ನಮಗೆ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿರಲ್ಲ ಸೊ ಡೈರೆಕ್ಟ್ ಆಗಿ ಏನೊಂದು ಎಕ್ಸ್ಪೆನ್ಸಸ್ ಇರುತ್ತೆ ಆ ಒಂದು ಎಕ್ಸ್ಪೆನ್ಸಸ್ ನ ನಮಗೆ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಆ ಒಂದು ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ಸ್ ಯಾವ ತರ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋನಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀವಿ ಫಸ್ಟ್ ಕ್ವೆಶ್ಚನ್ Cost of an article at a capacity level of 8000 units is given under A. The individual expenses vary as indicated under B below. So andre A column alli expenses kottidare. So B column alli adrudu related values na informations provide madidare. Materials 50000 within bracket alli 100% varying ante helthidare. Andre 50000 complete value bandu variable cost anta artha. Labor cost 30000 within bracket alli same 100% varying. Power 1500 ವಿತಿನ್ ಬ್ರಾಕೆಟ್ ಅಲ್ಲಿ 80% ಬಂದು ವೇರಿಯಿಂಗ್ ಅಂತ ಹೇಳಿದ್ದಾರೆ ಅಲ್ಲಿಗೆ ರಿಮೈನಿಂಗ್ 20% ಬಂದು ಫಿಕ್ಸ್ಡ್ ಆಗುತ್ತೆ ರಿಪೇರ್ಸ್ ಅಂಡ್ ಮೈಂಟೆನೆನ್ಸ್ 4000 75% ಬಂದು ವೇರಿಯಿಂಗ್ ಅಲ್ಲಿಗೆ ರಿಮೈನಿಂಗ್ 25% ಬಂದು ಫಿಕ್ಸ್ಡ್ ಆಗುತ್ತೆ ಸ್ಟೋರ್ಸ್ ರುಪೀಸ್ 2500 100% ವೇರಿಯಿಂಗ್ ಇನ್ಸ್ಪೆಕ್ಷನ್ 1000 20% ಬಂದು ವೇರಿಯಿಂಗ್ ಅಲ್ಲಿಗೆ ರಿಮೈನಿಂಗ್ 80% ಬಂದು ಫಿಕ್ಸ್ಡ್ ಆಗುತ್ತೆ ಡಿಪ್ರಿಸಿಯೇಷನ್ 20000 100% ವೇರಿಯಿಂಗ್ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್ 10000 25% ವೇರಿಂಗ್ ಅಲ್ಲಿಗೆ ರಿಮೈನಿಂಗ್ 75% ಬಂದು ಫಿಕ್ಸ್ಡ್ ಆಗುತ್ತೆ ಸೆಲ್ಲಿಂಗ್ ಓವರ್ಹೆಡ್ಸ್ 6000 50% ಬಂದು ವೇರಿಂಗ್ ಅಲ್ಲಿಗೆ ರಿಮೈನಿಂಗ್ 50% ಬಂದು ಫಿಕ್ಸ್ಡ್ ಆಗುತ್ತೆ ಟೋಟಲ್ ಕಾಸ್ಟ್ 125000 ಫೈಂಡ್ ಔಟ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಲೆವೆಲ್ ಆಫ್ 6000 ಯೂನಿಟ್ಸ್ ಅಂಡ್ 4000 ಯೂನಿಟ್ಸ್ ಅಂದರೆ ಗಿವನ್ ಇನ್ಫಾರ್ಮೇಶನ್ ಏನೊಂದು 8000 ಯೂನಿಟ್ಸ್ ಇದೆ ಅದರ ಬೇಸ್ ಮೇಲೆ ನಾವು 6000 ಯೂನಿಟ್ಸ್ಗೆ ಮತ್ತೆ 4000 ಯೂನಿಟ್ಸ್ಗೆ ನಾವಿಲ್ಲಿ ಫ್ಲೆಕ್ಸಿಬಲ್ ಬಜೆಟ್ನ ಪ್ರಿಪೇರ್ ಮಾಡಬೇಕು ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಮಗೆ 8000 ಯೂನಿಟ್ಸ್ಗೆ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿದ್ದಾರೆ ಸೊ ಹಾಗಾಗಿ ಗಿವನ್ ಇನ್ಫಾರ್ಮೇಶನ್ ಬಂದು 8000 ಯೂನಿಟ್ಸ್ ಸೊ ಈ ಒಂದು ಯೂನಿಟ್ಸಿಂದ ನಾವು 6000 ಯೂನಿಟ್ಸ್ ಮತ್ತೆ 4000 ಯೂನಿಟ್ಸ್ಗೆ ಫ್ಲೆಕ್ಸಿಬಲ್ ಬಜೆಟ್ನ ಪ್ರಿಪೇರ್ ಮಾಡ್ತಾ ಹೋಗಬೇಕು ಸೊ ಫಸ್ಟು ಒನ್ ಬೈ ಒನ್ ಹೋಗ್ತಾ ಹೋಗೋಣ ಸೊ ಫಸ್ಟ್ ಐಟಮ್ ಬಂದು ಮೆಟೀರಿಯಲ್ಸ್ ಇದೆ ಸೊ ಮೆಟೀರಿಯಲ್ಸ್ ವ್ಯಾಲ್ಯೂ ಬಂದು 50000 ಇದೆ ಬಟ್ ಬ್ರಾಕೆಟ್ ಅಲ್ಲಿ ಅವರು 100% ಬಂದು ವೇರಿಂಗ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಸೊ 100% ವೇರಿಂಗ್ ಅಂದ್ರೆ ಸೊ 100% ಬಂದು ವೇರಿಯಬಲ್ ಕಾಸ್ಟ್ ಅಂತ ಸೊ ಅಲ್ಲಿಗೆ ವೇರಿಯಬಲ್ ಕಾಸ್ಟ್ಗೆ ಪರ್ ಯೂನಿಟ್ ಬಂದು ಸೇಮ್ ಬರುತ್ತೆ ಬಟ್ ಗಿವನ್ ಇನ್ಫಾರ್ಮೇಶನ್ಗೆ ಫಸ್ಟ್ ನಾನು ವ್ಯಾಲ್ಯೂ ಮೆನ್ಷನ್ ಮಾಡ್ತೀನಿ 50000 ಸೊ ಡಿವೈಡ್ ಬೈ 8000 ಮಾಡಿದಾಗ ಸೊ ಪರ್ ಯೂನಿಟ್ ಬಂದು ನಮಗೆ 6.25 ಬರುತ್ತೆ ಓಕೆ ಸೊ ಇದು 100% ವೇರಿಯಬಲ್ ಆಗಿದ್ದರಿಂದ ಸೊ ರಿಮೈನಿಂಗ್ ಟೂ ಯೂನಿಟ್ಸ್ಗೂ ಕೂಡ ನಾವು ಸೇಮ್ ಪರ್ ಯೂನಿಟ್ನೇ ಮೆನ್ಷನ್ ಮಾಡ್ತೀವಿ ಸೊ ನೆಕ್ಸ್ಟ್ ಐಟಮ್ ಬಂದು ಲೇಬರ್ ಕಾಸ್ಟ್ ಲೇಬರ್ ಕಾಸ್ಟ್ ವ್ಯಾಲ್ಯೂ ಬಂದು 30000 ಇದೆ ಬಟ್ ವಿತಿನ್ ಬ್ರಾಕೆಟ್ ಅಲ್ಲಿ ಅವರು ಸೇಮ್ 100% ವೇರಿಂಗ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಸೊ ಇದು ಕೂಡ ವೇರಿಯಬಲ್ ಕಾಸ್ಟ್ ಆಗುತ್ತೆ ಸೊ ಗಿವನ್ ಇನ್ಫಾರ್ಮೇಶನ್ಗೆ ವ್ಯಾಲ್ಯೂ ಬಂದು 30000 ಸೊ ಡಿವೈಡ್ ಬೈ 8000 ಮಾಡಿದಾಗ ಸೊ ಪರ್ ಯೂನಿಟ್ ಬಂದು 3.75 ಬರುತ್ತೆ ಸೊ ರಿಮೈನಿಂಗ್ ಟೂ ಕಾಲಮ್ಸ್ಗೂ ಕೂಡ ನಾವು ಸೇಮ್ ಪರ್ ಯೂನಿಟ್ನೇ ಮೆನ್ಷನ್ ಮಾಡ್ತೀವಿ ಸೊ ನೆಕ್ಸ್ಟ್ ಐಟಮ್ ಬಂದು ಪವರ್ ಸೊ ಇಲ್ಲಿ ಪವರ್ ವ್ಯಾಲ್ಯೂ ಬಂದು 1500 ಇದೆ ಬಟ್ ವಿತಿನ್ ಬ್ರಾಕೆಟ್ ಅಲ್ಲಿ ಅವರು 80% ವೇರಿಯಿಂಗ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಅರ್ಥ ಏನು ಸೊ 1500 ಅಲ್ಲಿ 80% ಬಂದು ವೇರಿಯಬಲ್ ಕಾಸ್ಟ್ ಆಗುತ್ತೆ ಇನ್ನು ರಿಮೈನಿಂಗ್ 20% ಬಂದು ನಮಗೆ ಫಿಕ್ಸ್ಡ್ ಕಾಸ್ಟ್ ಆಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಬ್ರಾಕೆಟ್ ಅಲ್ಲಿ ವ್ಯಾಲ್ಯೂ ಮೆನ್ಷನ್ ಮಾಡ್ತಾ ಇದ್ದೀನಿ ರುಪೀಸ್ 1500 ಸೊ ಅದರಲ್ಲಿ 80% ವೇರಿಯಬಲ್ 20% ಫಿಕ್ಸ್ಡ್ ಸೊ ಅಲ್ಲಿಗೆ 1500 ಅಲ್ಲಿ 80% ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನಮಗೆ ವ್ಯಾಲ್ಯೂ ಬಂದು 1200 ಬರುತ್ತೆ ಸೊ ನಾವು 20% ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 300 ಬರುತ್ತೆ ಸೊ ವೇರಿಯಬಲ್ ಕಾಸ್ಟ್ಗೆ ಪರ್ ಯೂನಿಟ್ ಸೇಮ್ ಆಗುತ್ತೆ ಹಾಗಾಗಿ 1200 ಬಂದು ಗಿವನ್ ಇನ್ಫಾರ್ಮೇಶನ್ಗೆ ಸೇಮ್ ವ್ಯಾಲ್ಯೂ ಎಂಟ್ರಿ ಮಾಡ್ತೀವಿ ಸೊ ಡಿವೈಡ್ ಬೈ 8000 ಮಾಡಿದಾಗ ಸೊ ಪರ್ ಯೂನಿಟ್ ಬಂದು 0.15 ಸೊ ಇದು ವೇರಿಯಬಲ್ ಕಾಸ್ಟ್ ಆಗಿರೋದ್ರಿಂದ ರಿಮೈನಿಂಗ್ ಕಾಲಮ್ಸ್ಗೂ ಪರ್ ಯೂನಿಟ್ನ ಸೇಮ್ ಎಂಟ್ರಿ ಮಾಡ್ತೀವಿ ಸೊ ನೆಕ್ಸ್ಟ್ ಒನ್ ಬಂದು ಫಿಕ್ಸ್ಡ್ ಸೊ ಫಿಕ್ಸ್ಡ್ ಅಂದ್ರೆ ಅಮೌಂಟ್ ಸೇಮ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ ಹಾಗಾಗಿ ಅಷ್ಟು ಅಮೌಂಟ್ ಕಾಲಮ್ ಅಲ್ಲಿ ನಾವು ಸೇಮ್ ಅಮೌಂಟ್ನ ಮೆನ್ಷನ್ ಮಾಡ್ತೀವಿ 300 ರುಪೀಸ್ ಸೊ ಅಲ್ಲಿಗೆ ಪವರ್ ಕಂಪ್ಲೀಟ್ ಆಯ್ತು ಸೊ ನೆಕ್ಸ್ಟ್ ಒನ್ ಬಂದು ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್
ಸೊ ರಿಪೇರ್ಸ್ ಅಂಡ್ ಮೈಂಟೆನೆನ್ಸ್ ಬಂದು ವ್ಯಾಲ್ಯೂ ಬಂದು 4000 ಹೇಳಿದ್ದಾರೆ, ಬಟ್ ವಿತಿನ್ ಬ್ರಾಕೆಟ್ ಅಲ್ಲಿ 75% ಬಂದು ವೇರಿಯಬಲ್. ಸೊ ಅಲ್ಲಿಗೆ 75% ಬಂದು ವೇರಿಯಬಲ್ ಆದ್ರೆ ಇನ್ನು ರಿಮೈನಿಂಗ್ 25% ಬಂದು ಫಿಕ್ಸ್ಡ್ ಆಗುತ್ತೆ. ಹಾಗಾಗಿ ಇದ್ರದ್ದು ವ್ಯಾಲ್ಯೂ ಕೂಡ ನಾನು ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ರುಪೀಸ್ 4000, ಸೊ ಇದರಲ್ಲಿ 75% ಬಂದು ವೇರಿಯಬಲ್, 25% ಬಂದು ಫಿಕ್ಸ್ಡ್ ಆಗುತ್ತೆ. ಸೊ ಅಲ್ಲಿಗೆ 4000 ಅಲ್ಲಿ 75% ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸೊ 3000 ವ್ಯಾಲ್ಯೂ ಬರುತ್ತೆ. ಸೊ ಅದೇ ಥರ 4000 ಅಲ್ಲಿ 25% ಬಂದು ಕ್ಯಾಲ್ಕುಲೇಟ್ ಮಾಡಿದಾಗ 1000 ರುಪೀಸ್ ಬಂದು ವ್ಯಾಲ್ಯೂ ಬರುತ್ತೆ. ಸೊ ಗಿವನ್ ಇನ್ಫಾರ್ಮೇಷನ್ಗೆ ವೇರಿಯಬಲ್ ವ್ಯಾಲ್ಯೂ ಬಂದು ಸೇಮ್ 3000 ಬರುತ್ತೆ. ಸೊ ಡಿವೈಡ್ ಬೈ 8000 ಮಾಡಿದಾಗ ಪರ್ ಯೂನಿಟ್ ಬಂದು 0.38 ಬರುತ್ತೆ. ಸೊ ಇದು ವೇರಿಯಬಲ್ ಆಗಿರೋದ್ರಿಂದ ರಿಮೈನಿಂಗ್ ಪರ್ ಯೂನಿಟ್ ಕಾಲಮ್ಗೂ ಸೇಮ್ ಪರ್ ಯೂನಿಟ್ ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದು ಫಿಕ್ಸ್ಡ್. ಸೊ ಫಿಕ್ಸ್ಡ್ ಬಂದು ವ್ಯಾಲ್ಯೂ ಸೇಮ್ ಆಗುತ್ತೆ. ಸೊ ಹಂಗಾಗಿ ಅಷ್ಟು ಅಮೌಂಟ್ ಕಾಲಮ್ ಅಲ್ಲಿ ಸೇಮ್ ವ್ಯಾಲ್ಯೂ 1000 ರುಪೀಸ್. ಸೊ ನೆಕ್ಸ್ಟ್ ಐಟಮ್ ಬಂದು ಸ್ಟೋರ್ಸ್. ಸೊ ಸ್ಟೋರ್ಸ್ ಬಂದು ವ್ಯಾಲ್ಯೂ ನಮಗೆ 2500 ಇದೆ. ಸೊ ವಿತಿನ್ ಬ್ರಾಕೆಟ್ ಅಲ್ಲಿ 100% ಬಂದು ವೇರಿಯಬಲ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ನಾನು ಅಮೌಂಟ್ ಕಾಲಮ್ ಅಲ್ಲಿ ಸೊ ಗಿವನ್ ಇನ್ಫಾರ್ಮೇಷನ್ಗೆ ವ್ಯಾಲ್ಯೂ ಬಂದು 2500. ಸೊ ಡಿವೈಡ್ ಬೈ 8000 ಮಾಡಿದಾಗ ನಮಗೆ ಪರ್ ಯೂನಿಟ್ ಬಂದು 0.31 ಬರುತ್ತೆ. ಸೊ ಇದು 100% ವೇರಿಯಬಲ್ ಆಗಿರೋದ್ರಿಂದ ಸೊ ರಿಮೈನಿಂಗ್ ಕಾಲಮ್ಸ್ಗೂ ನಾನು ಸೇಮ್ ಪರ್ ಯೂನಿಟ್ನೇ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಐಟಮ್ ಇನ್ಸ್ಪೆಕ್ಷನ್. ಸೊ ಇನ್ಸ್ಪೆಕ್ಷನ್ ವ್ಯಾಲ್ಯೂ ಬಂದು ನಮಗೆ ಸೊ 1000 ರುಪೀಸ್ ಅಲ್ಲೇ ನಮಗೆ ವಿತಿನ್ ಬ್ರಾಕೆಟ್ ಅಲ್ಲಿ 20% ಬಂದು ವೇರಿಯಬಲ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಬ್ರಾಕೆಟ್ ಅಲ್ಲಿ ರುಪೀಸ್ 1000. ಸೊ 1000 ಅಲ್ಲಿ ನಮಗೆ 20% ವೇರಿಯಬಲ್. ಸೊ ಇನ್ನು ರಿಮೈನಿಂಗ್ 80% ಬಂದು ಫಿಕ್ಸ್ಡ್ ಆಗುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 20%ಗೆ 200 ರುಪೀಸ್ ಬರುತ್ತೆ. ಸೊ 80%ಗೆ 800 ಬರುತ್ತೆ. ಸೊ ಗಿವನ್ ಇನ್ಫಾರ್ಮೇಷನ್ಗೆ 200 ರುಪೀಸ್ ಬಂದು ಡೈರೆಕ್ಟಾಗಿ ಎಂಟ್ರಿ ಮಾಡಿ ಸೊ ಡಿವೈಡ್ ಬೈ 8000 ಮಾಡಿದಾಗ ಪರ್ ಯೂನಿಟ್ ಬಂದು 0.03 ಬರುತ್ತೆ. ಸೊ ಇದು ವೇರಿಯಬಲ್ ಆಗಿರೋದ್ರಿಂದ ಸೊ ರಿಮೈನಿಂಗ್ ಪರ್ ಯೂನಿಟ್ ಕಾಲಮ್ಗೂ ಸೇಮ್ ಪರ್ ಯೂನಿಟ್ನೇ ಎಂಟ್ರಿ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದು ಫಿಕ್ಸ್ಡ್ ಬಂದು ವ್ಯಾಲ್ಯೂ ಸೇಮ್ ಬರುತ್ತೆ. ಸೊ ಹಂಗಾಗಿ ಅಷ್ಟು ಅಮೌಂಟ್ ಕಾಲಮಲ್ಲಿ ಸೇಮ್ 800 ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಐಟಮ್ ಬಂದು ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 20000 ಇದೆ. ಸೊ ಇದು ಕೂಡ 100% ವೇರಿಯಬಲ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಂಗಾಗಿ ಡೈರೆಕ್ಟ್ ಆಗಿ ಗಿವನ್ ಇನ್ಫಾರ್ಮೇಷನ್ಗೆ 20000. ಸೊ ಡಿವೈಡ್ ಬೈ 8000 ಮಾಡಿದಾಗ ಪರ್ ಯೂನಿಟ್ ಬಂದು ನಮಗೆ ಸೊ 2.5 ಬರುತ್ತೆ. ಸೊ ಇದು 100% ವೇರಿಯಬಲ್ ಆಗಿರೋದ್ರಿಂದ ರಿಮೈನಿಂಗ್ ಪರ್ ಯೂನಿಟ್ ಕಾಲಮ್ಗೂ ನಾವು ಸೇಮ್ ಪರ್ ಯೂನಿಟ್ನ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಐಟಮ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್. ಸೊ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ವ್ಯಾಲ್ಯೂ ಬಂದು 10000 ಇದೆ. ಸೊ ವಿತಿನ್ ಬ್ರಾಕೆಟ್ ಅಲ್ಲಿ ಸೊ 25% ಬಂದು ವೇರಿಯಬಲ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಬ್ರಾಕೆಟ್ ಅಲ್ಲಿ ರುಪೀಸ್ 10000. ಸೊ 10000 ಅಲ್ಲಿ ನಮಗೆ 25% ಬಂದು ವೇರಿಯಬಲ್ ಆಗುತ್ತೆ. ಇನ್ನು ರಿಮೈನಿಂಗ್ 75% ಬಂದು ಫಿಕ್ಸ್ಡ್ ಆಗುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ವ್ಯಾಲ್ಯೂ ಬಂದು ವೇರಿಯಬಲ್ಗೆ 2500 ಬರುತ್ತೆ, ಫಿಕ್ಸ್ಡ್ಗೆ 7500 ಬರುತ್ತೆ. ಸೊ ಗಿವನ್ ಇನ್ಫಾರ್ಮೇಷನ್ಗೆ ಸೇಮ್ ವ್ಯಾಲ್ಯೂ 2500 ಡಿವೈಡ್ ಬೈ 8000 ಮಾಡಿದಾಗ ನಮಗೆ ಪರ್ ಯೂನಿಟ್ ಬಂದು ವೇರಿಯಬಲ್ಗೆ 0.31 ಬರುತ್ತೆ. ಸೊ ಸೇಮ್ ಪರ್ ಯೂನಿಟ್ನೇ ನಾವು ರಿಮೈನಿಂಗ್ ಪರ್ ಯೂನಿಟ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ನೆಕ್ಸ್ಟು 7500 ಬಂದು ಫಿಕ್ಸ್ಡ್ ವ್ಯಾಲ್ಯೂ ಆಗಿರೋದ್ರಿಂದ ಸೊ ರಿಮೈನಿಂಗ್ ಕಾಲಮ್ಸ್ಗೂ ಕೂಡ ನಾವು ಸೇಮ್ ವ್ಯಾಲ್ಯೂನ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟು ಲಾಸ್ಟ್ ಐಟಮ್ ಸೆಲ್ಲಿಂಗ್ ಓವರ್ಹೆಡ್ಸ್. ಸೊ ಸೆಲ್ಲಿಂಗ್ ಓವರ್ಹೆಡ್ಸ್ ವ್ಯಾಲ್ಯೂ ಬಂದು 6000 ಇದೆ. ಸೊ ಅದರಲ್ಲಿ 50% ಬಂದು ವೇರಿಯಬಲ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಂಗಾಗಿ ಬ್ರಾಕೆಟಲ್ಲಿ ರುಪೀಸ್ 6000. ಸೊ ಅದರಲ್ಲಿ 50% ವೇರಿಯಬಲ್, ಸೊ ರಿಮೈನಿಂಗ್ 50% ಬಂದು ಫಿಕ್ಸ್ಡ್ ಆಗುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 3000 ಬರುತ್ತೆ.
ಸೊ ವೇರಿಯಬಲ್ಗೆ ಸೇಮ್ ಇನ್ಫಾರ್ಮೇಷನ್ ಎಂಟ್ರಿ ಮಾಡ್ತೀವಿ 3000 ಸೊ ಡಿವೈಡ್ ಬೈ 8000 ಯೂನಿಟ್ಸ್ ಮಾಡಿದಾಗ ಪರ್ ಯೂನಿಟ್ ಬಂದು ನಮಗೆ 0.38 ಬರುತ್ತೆ. ಸೊ ಸೇಮ್ ಪರ್ ಯೂನಿಟ್ನೇ ನಾವು ರಿಮೈನಿಂಗ್ ಪರ್ ಯೂನಿಟ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ನೆಕ್ಸ್ಟ್ ಫಿಕ್ಸ್ಡ್ ಬಂದು ವ್ಯಾಲ್ಯೂ ಸೇಮ್, ಸೊ ಹಾಗಾಗಿ ಅಷ್ಟು ಅಮೌಂಟ್ ಕಾಲಮಲ್ಲಿ ಸೇಮ್ 3000 ಎಂಟ್ರಿ ಮಾಡ್ತೀವಿ. ಓಕೆ, ಸೊ ಅಲ್ಲಿಗೆ ಅಷ್ಟು ಎಕ್ಸ್ಪೆನ್ಸಸ್ನ ನಾವು ಎಂಟ್ರಿ ಮಾಡಿದ್ದಾಯ್ತು. ಸೊ ಇಷ್ಟು ಟೋಟಲ್ ಮಾಡಿದಾಗ ನಮಗೆ ಬರುವಂಥ ವ್ಯಾಲ್ಯೂ ಬಂದು ಟೋಟಲ್ ಕಾಸ್ಟ್ ಆಗುತ್ತೆ. ಸೊ ಗಿವನ್ ಇನ್ಫಾರ್ಮೇಷನ್ಗೆ ಅವರು ಟೋಟಲ್ ಕಾಸ್ಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸೊ 1,25,000. ಬಟ್ ರಿಮೈನಿಂಗ್ ಕಾಲಮ್ಸ್ಗೆ ನಾವು ಸೇಮ್ ಪರ್ ಯೂನಿಟ್ನ ಎಂಟ್ರಿ ಮಾಡಲ್ಲ. ಸೊ ಏನು ಟೋಟಲ್ ಬರುತ್ತೆ ಡಿವೈಡ್ ಬೈ ಯೂನಿಟ್ಸ್ ಮಾಡಿದಾಗ ನಮಗೆ ಪರ್ ಯೂನಿಟ್ ಬರುತ್ತೆ ಅದಕ್ಕೆ. ಓಕೆ, ಸೊ ಈಗ ಗಿವನ್ ಇನ್ಫಾರ್ಮೇಷನಿಂದ ನಾವು ಸೊ ಏನೊಂದು ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದ್ದಾರೆ ಅದಕ್ಕೆ ವೇರಿಯಬಲ್ ಮತ್ತೆ ಫಿಕ್ಸ್ಡ್ನ ನಾವು ಎಂಟ್ರಿ ಮಾಡಿದ್ದಾಯ್ತು. ಇನ್ನು ರಿಮೈನಿಂಗ್ ಕಾಲಮ್ಸ್ಗೆ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಫಸ್ಟು ಗಿವನ್ ಇನ್ಫಾರ್ಮೇಷನಿಂದ ಸ್ಟಾರ್ಟ್ ಮಾಡೋಣ. ಸೊ ಮೆಟೀರಿಯಲ್ ವ್ಯಾಲ್ಯೂ ಮತ್ತೆ ಪರ್ ಯೂನಿಟ್ ಎಂಟ್ರಿ ಮಾಡಿದ್ದೀವಿ, ಲೇಬರ್ ಕೂಡ ವ್ಯಾಲ್ಯೂ ಮತ್ತೆ ಪರ್ ಯೂನಿಟ್ನ ಎಂಟ್ರಿ ಮಾಡಿದ್ದೀವಿ. ಸೊ ಪವರಲ್ಲಿ ವೇರಿಯಬಲ್ ಬಂದು ವ್ಯಾಲ್ಯೂ ಮತ್ತೆ ಪರ್ ಯೂನಿಟ್ನ ಎಂಟ್ರಿ ಮಾಡಿದ್ದೀವಿ. ಸೊ ಫಿಕ್ಸ್ಡ್ ಬಂದು 300 ಇದೆ, ಸೊ ಡಿವೈಡ್ ಬೈ 8000 ಯೂನಿಟ್ಸ್ ಮಾಡಿದಾಗ ನಮಗೆ ಪರ್ ಯೂನಿಟ್ ಬಂದು 0.04 ಬರುತ್ತೆ. ಸೊ ನೆಕ್ಸ್ಟು, ಸೊ ರಿಪೇರ್ಸ್ ಆ್ಯಂಡ್ ಮೈಂಟೆನೆನ್ಸ್ ಬಂದು ವೇರಿಯಬಲ್ದು ಅಮೌಂಟ್ ಮತ್ತೆ ಪರ್ ಯೂನಿಟ್ನ ಎಂಟ್ರಿ ಮಾಡಿದ್ದೀವಿ. ಸೊ ಫಿಕ್ಸ್ಡ್ ಬಂದು ವ್ಯಾಲ್ಯೂ 1000 ಇದೆ, ಸೊ ಡಿವೈಡ್ ಬೈ 8000 ಮಾಡಿದಾಗ ಪರ್ ಯೂನಿಟ್ ಬಂದು 0.13 ಬರುತ್ತೆ. ಸೊ ನೆಕ್ಸ್ಟು ಸ್ಟೋರ್ಸ್ ಬಂದು ವ್ಯಾಲ್ಯೂ ಮತ್ತೆ ಪರ್ ಯೂನಿಟ್ ಎಂಟ್ರಿ ಮಾಡಿದ್ದೀವಿ. ಸೊ ಇನ್ಸ್ಪೆಕ್ಷನಲ್ಲಿ ವೇರಿಯಬಲ್ ಎಂಟ್ರಿ ಮಾಡಿದ್ದೀವಿ, ಫಿಕ್ಸ್ಡ್ ಬಂದು ವ್ಯಾಲ್ಯೂ 800 ಇದೆ, ಸೊ ಡಿವೈಡ್ ಬೈ 8000 ಮಾಡಿದಾಗ ನಮಗೆ ಪರ್ ಯೂನಿಟ್ ಬಂದು 0.1 ಬರುತ್ತೆ. ನೆಕ್ಸ್ಟು ಡಿಪ್ರಿಸಿಯೇಷನ್ ಬಂದು ಎಂಟ್ರಿ ಮಾಡಿದ್ದೀವಿ. ಸೊ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸಲ್ಲಿ ವೇರಿಯಬಲ್ ಎಂಟ್ರಿ ಮಾಡಿದ್ದೀವಿ, ಫಿಕ್ಸ್ಡ್ ಬಂದು ವ್ಯಾಲ್ಯೂ 7500 ಇದೆ, ಸೊ ಡಿವೈಡ್ ಬೈ 8000 ಮಾಡಿದಾಗ ನಮಗೆ ಪರ್ ಯೂನಿಟ್ ಬಂದು 0.93 ಬರುತ್ತೆ. ನೆಕ್ಸ್ಟು ಸೆಲ್ಲಿಂಗ್ ಓವರ್ಹೆಡ್ಸ್ ಬಂದು ವೇರಿಯಬಲ್ ಎಂಟ್ರಿ ಮಾಡಿದ್ದೀವಿ, ಸೊ ಫಿಕ್ಸ್ಡಲ್ಲಿ ವ್ಯಾಲ್ಯೂ ಬಂದು 3000 ಇದೆ, ಸೊ ಡಿವೈಡ್ ಬೈ 8000 ಮಾಡಿದಾಗ ಪರ್ ಯೂನಿಟ್ ಬಂದು 0.38 ಬರುತ್ತೆ. ಸೊ ನೆಕ್ಸ್ಟು, ಸೊ 8000 ಯೂನಿಟ್ಸ್ಗೆ ಇನ್ಫಾರ್ಮೇಷನ್ಸ್ ಫೈಂಡ್ ಔಟ್ ಮಾಡಿದ್ದಾಯ್ತು. ಸೊ ಈಗ ನೆಕ್ಸ್ಟ್ 6000 ಯೂನಿಟ್ಸ್ಗೆ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಪರ್ ಯೂನಿಟ್ ಬಂದು 6.25 ಇದೆ, ಸೊ ಇಂಟು 6000 ಮಾಡಿದಾಗ ವ್ಯಾಲ್ಯೂ ಬಂದು 37,500 ಬರುತ್ತೆ. ಸೊ ನೆಕ್ಸ್ಟು ಲೇಬರ್ ಕಾಸ್ಟ್ ಪರ್ ಯೂನಿಟ್ ಬಂದು 3.75 ಇದೆ, ಇಂಟು 6000 ಮಾಡಿದಾಗ ನಮಗೆ 22,500 ಬರುತ್ತೆ. ನೆಕ್ಸ್ಟ್ ಪವರಲ್ಲಿ ನಮಗೆ ವೇರಿಯಬಲ್ ಬಂದು ಪರ್ ಯೂನಿಟ್ 0.15 ಇದೆ, ಇಂಟು 6000 ಮಾಡಿದಾಗ ನಮಗೆ 900 ವ್ಯಾಲ್ಯೂ ಬರುತ್ತೆ. ಸೊ ನೆಕ್ಸ್ಟ್ ಫಿಕ್ಸ್ಡ್ ಬಂದು ವ್ಯಾಲ್ಯೂ ಮೆನ್ಷನ್ ಮಾಡಿದ್ದೀವಿ 300 ಡಿವೈಡ್ ಬೈ 6000 ಮಾಡಿದಾಗ ಪರ್ ಯೂನಿಟ್ ಬಂದು 0.05 ಬರುತ್ತೆ. ಸೊ ನೆಕ್ಸ್ಟ್ ರಿಪೇರ್ಸ್ ಆ್ಯಂಡ್ ಮೈಂಟೆನೆನ್ಸಲ್ಲಿ ವೇರಿಯಬಲ್ ಬಂದು 0.38 ಪರ್ ಯೂನಿಟ್ ಇದೆ, ಇಂಟು 6000 ಮಾಡಿದಾಗ ವ್ಯಾಲ್ಯೂ ಬಂದು 2280 ಬರುತ್ತೆ. ಸೊ ನೆಕ್ಸ್ಟ್ ಫಿಕ್ಸ್ಡ್ ವ್ಯಾಲ್ಯೂ ಬಂದು 1000 ಇದೆ, ಡಿವೈಡ್ ಬೈ 6000 ಮಾಡಿದಾಗ 0.17 ಬರುತ್ತೆ. ನೆಕ್ಸ್ಟು ಸ್ಟೋರ್ಸ್ ಬಂದು ಪರ್ ಯೂನಿಟ್ 0.31 ಇದೆ, ಇಂಟು 6000 ಮಾಡಿದಾಗ ವ್ಯಾಲ್ಯೂ ಬಂದು 1860 ಬರುತ್ತೆ. ಸೊ ನೆಕ್ಸ್ಟ್ ಇನ್ಸ್ಪೆಕ್ಷನಲ್ಲಿ ವೇರಿಯಬಲ್ ಪರ್ ಯೂನಿಟ್ ಬಂದು 0.03 ಇದೆ, ಇಂಟು 6000 ಮಾಡಿದಾಗ 180 ರುಪೀಸ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ವ್ಯಾಲ್ಯೂ ಬಂದು 800 ಇದೆ, ಡಿವೈಡ್ ಬೈ 6000 ಮಾಡಿದಾಗ ನಮಗೆ ಪರ್ ಯೂನಿಟ್ ಬಂದು 0.13 ಬರುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಬಂದು ಪರ್ ಯೂನಿಟ್ 2.5 ಇದೆ, ಇಂಟು 6000 ಮಾಡಿದಾಗ 15,000 ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಒನ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸಲ್ಲಿ ವೇರಿಯಬಲ್ ಪರ್ ಯೂನಿಟ್ ಬಂದು 0.31 ಇದೆ, ಇಂಟು 6000 ಮಾಡಿದಾಗ ನಮಗೆ 1860 ಬರುತ್ತೆ. ನೆಕ್ಸ್ಟ್ ಅದೇ ಥರ ಫಿಕ್ಸ್ಡ್ ವ್ಯಾಲ್ಯೂ ಬಂದು 7500 ಇದೆ, ಡಿವೈಡ್ ಬೈ 6000 ಮಾಡಿದಾಗ ಪರ್ ಯೂನಿಟ್ ಬಂದು 1.25 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಸೆಲ್ಲಿಂಗ್ ಓವರ್ಹೆಡ್ಸಲ್ಲಿ ವೇರಿಯಬಲ್ ಬಂದು 0.38 ಇದೆ, ಇಂಟು 6000 ಮಾಡಿದಾಗ ವ್ಯಾಲ್ಯೂ ಬಂದು ನಮಗೆ 2280 ಬರುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ವ್ಯಾಲ್ಯೂ ಬಂದು 3000 ಇದೆ, ಡಿವೈಡ್ ಬೈ 6000 ಮಾಡಿದಾಗ ಪರ್ ಯೂನಿಟ್ ಬಂದು 0.5 ಬರುತ್ತೆ. ಓಕೆ, ಸೊ ಈಗ 6000 ಯೂನಿಟ್ಸ್ಗೂ ಕೂಡ ನಾವು ಅಷ್ಟು ಇನ್ಫಾರ್ಮೇಷನ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ದಾಯ್ತು. ಈಗ ಲಾಸ್ಟ್ ಒನ್ 4000 ಯೂನಿಟ್ಸ್ಗೆ ನಾವು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ 4000ಅಲ್ಲಿ ಮೆಟೀರಿಯಲ್ಸ್ ಪರ್ ಯೂನಿಟ್ ಬಂದು 6.25 ಇದೆ, ಇಂಟು 4000 ಮಾಡಿದಾಗ ನಮಗೆ 25,000 ವ್ಯಾಲ್ಯೂ ಬರುತ್ತೆ. ಸೊ ನೆಕ್ಸ್ಟ್ ಲೇಬರ್ ಕಾಸ್ಟ್ ಬಂದು 3.75 ಇದೆ, ಇಂಟು 4000 ಮಾಡಿದಾಗ 15,000 ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಪವರಲ್ಲಿ ವೇರಿಯಬಲ್ ಬಂದು ಪರ್ ಯೂನಿಟ್ 0.15 ಇದೆ, ಇಂಟು 4000 ಮಾಡಿದಾಗ 600 ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟು ಫಿಕ್ಸ್ಡ್ ವ್ಯಾಲ್ಯೂ ಬಂದು 300 ಇದೆ, ಡಿವೈಡ್ ಬೈ 4000 ಮಾಡಿದಾಗ ಪರ್ ಯೂನಿಟ್ ಬಂದು 0.08 ಬರುತ್ತೆ. ನೆಕ್ಸ್ಟು ರಿಪೇರ್ಸ್ ಆ್ಯಂಡ್ ಮೈಂಟೆನೆನ್ಸಲ್ಲಿ ಪರ್ ಯೂನಿಟ್ ಬಂದು 0.38 ಇದೆ, ಇಂಟು 4000 ಮಾಡಿದಾಗ 1,520 ಬರುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ವ್ಯಾಲ್ಯೂ ಬಂದು 1000 ಇದೆ, ಡಿವೈಡ್ ಬೈ 4000 ಮಾಡಿದಾಗ
0.25 ಪರ್ ಯೂನಿಟ್ ಬರುತ್ತೆ. ನೆಕ್ಸ್ಟ್ ಒನ್ ಸ್ಟೋರ್ಸ್ ಪರ್ ಯೂನಿಟ್ ಬಂದು 0.31 ಇದೆ, ಇಂಟು 4000 ಮಾಡಿದಾಗ 1240 ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಒನ್ ಇನ್ಸ್ಪೆಕ್ಷನ್, ಸೊ 20% ವೇರಿಯಬಲ್ದು ಪರ್ ಯೂನಿಟ್ ಬಂದು 0.03 ಇದೆ, ಇಂಟು 4000 ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 120 ರುಪೀಸ್ ಬರುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ವ್ಯಾಲ್ಯೂ 800 ಇದೆ, ಡಿವೈಡ್ ಬೈ 4000 ಮಾಡಿದಾಗ ಪರ್ ಯೂನಿಟ್ ಬಂದು 0.2 ಬರುತ್ತೆ. ನೆಕ್ಸ್ಟ್ ಒನ್ ಡಿಪ್ರಿಸಿಯೇಷನ್ ಪರ್ ಯೂನಿಟ್ 2.5 ಇದೆ, ಇಂಟು 4000 ಮಾಡಿದಾಗ 10000 ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಒನ್ ಅಡ್ಮಿನಿಸ್ಟ್ರೇಷನಲ್ಲಿ ವೇರಿಯಬಲ್ ಬಂದು 0.31 ಇದೆ, ಇಂಟು 4000 ಮಾಡಿದಾಗ ವ್ಯಾಲ್ಯೂ ಬಂದು 1240 ಬರುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ವ್ಯಾಲ್ಯೂ ಬಂದು 7500 ಇದೆ, ಡಿವೈಡ್ ಬೈ 4000 ಮಾಡಿದಾಗ ಪರ್ ಯೂನಿಟ್ ಬಂದು 1.88 ಬರುತ್ತೆ. ನೆಕ್ಸ್ಟ್ ಒನ್ ಲಾಸ್ಟ್ ವೇರಿಯಬಲ್ ಬಂದು 0.38 ಪರ್ ಯೂನಿಟ್ ಇದೆ, ಇಂಟು 4000 ಮಾಡಿದಾಗ 1520 ವ್ಯಾಲ್ಯೂ ಬರುತ್ತೆ. ಸೊ ನೆಕ್ಸ್ಟ್ ಫಿಕ್ಸ್ಡ್ ವ್ಯಾಲ್ಯೂ ಬಂದು 3000 ಇದೆ, ಡಿವೈಡ್ ಬೈ 4000 ಮಾಡಿದಾಗ ಪರ್ ಯೂನಿಟ್ ಬಂದು 0.75 ಬರುತ್ತೆ. ಸೊ ನೆಕ್ಸ್ಟ್ ಗಿವನ್ ಇನ್ಫಾರ್ಮೇಶನ್ಗೆ ಟೋಟಲ್ ಕಾಸ್ಟ್ ಬಂದು 1,25,000 ಕೊಟ್ಟಿದ್ದಾರೆ. ಸೊ ಡಿವೈಡ್ ಬೈ 8000 ಮಾಡಿದಾಗ ಪರ್ ಯೂನಿಟ್ ಬಂದು 15.64 ಬರುತ್ತೆ. ಸೊ ಈಗ ಅದೇ ಥರ ರಿಮೈನಿಂಗ್ ಕಾಲಮ್ಸ್ಗೂ ನಾವು ಟೋಟಲ್ ಕಾಸ್ಟ್ ಮತ್ತು ಪರ್ ಯೂನಿಟ್ನ ಫೈಂಡ್ ಔಟ್ ಮಾಡಬೇಕು. ಸೊ 6000ಗೆ ಇದಿಷ್ಟು ವ್ಯಾಲ್ಯೂಸ್ನ ನಾವು ಟೋಟಲ್ ಮಾಡಿದಾಗ 96,960 ಬಂದು ಟೋಟಲ್ ಕಾಸ್ಟ್ ಬರುತ್ತೆ. ಸೊ ಡಿವೈಡ್ ಬೈ 6000 ಯೂನಿಟ್ಸ್ ಮಾಡಿದಾಗ ನಮಗೆ 16.16 ಬಂದು ಪರ್ ಯೂನಿಟ್ ಬರುತ್ತೆ. ನೆಕ್ಸ್ಟ್ ಅದೇ ಥರ 4000 ಯೂನಿಟ್ಸ್ಗೂ ಅಷ್ಟೇ, ಇದಿಷ್ಟು ವ್ಯಾಲ್ಯೂಸ್ನ ಟೋಟಲ್ ಮಾಡಿದಾಗ ಸೊ ಟೋಟಲ್ ಕಾಸ್ಟ್ ಬಂದು 68,840 ಬರುತ್ತೆ. ಸೊ ಡಿವೈಡ್ ಬೈ 4000 ಮಾಡಿದಾಗ ಪರ್ ಯೂನಿಟ್ ಬಂದು 17.22 ಬರುತ್ತೆ. ಸೊ ಇಲ್ಲಿ ಡಿವೈಡೆಡ್ ಬೈ ಮಾಡಿದಾಗ ಏನೊಂದು ಪರ್ ಯೂನಿಟ್ ಬರುತ್ತೆ. ಸೊ ನಿಮಗೆ ಪರ್ ಯೂನಿಟ್ ಕಾಲಮ್ನ ಟೋಟಲ್ ಮಾಡಿದಾಗಲೂ ಸೇಮ್ ಬರಬೇಕು. ಸೊ ಅವಾಗ ನೀವು ಮಾಡಿರೋದು ಬಂದು ಕರೆಕ್ಟ್ ಆಗಿದೆ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಸೊ ನಮಗೆ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಈ ಥರ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿ ವಿತಿನ್ ಬ್ರ್ಯಾಕೆಟಲ್ಲಿ ಅದು ವೇರಿಯಬಲ್ ಅಥವಾ ಫಿಕ್ಸ್ಡ್ ಅಂತೇಳಿ ಪರ್ಸೆಂಟೇಜ್ ಕೊಟ್ಟಾಗ ಸೊ ಈ ಒಂದು ಬೇಸ್ ಮೇಲೆ ನಾವು ಅದಕ್ಕೆ ಫ್ಲೆಕ್ಸಿಬಲ್ ಬಜೆಟ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೆಕೆಂಡ್ ಕ್ವಶನ್, ದ ಕಾಸ್ಟ್ ಆಫ್ ಎನ್ ಆರ್ಟಿಕಲ್ ಅಟ್ ಎ ಕೆಪಾಸಿಟಿ ಲೆವೆಲ್ ಆಫ್ 8000 ಯೂನಿಟ್ಸ್ ಈಸ್ ಆಸ್ ಅಂಡರ್. ಫಾರ್ ಎ ವೇರಿಯೇಷನ್ ಆಫ್ 20% ಇನ್ ಕೆಪಾಸಿಟಿ ಎಬೋ ಆರ್ ಬಿಲೋ ದಿಸ್ ಲೆವೆಲ್, ದ ಇಂಡಿವಿಜುವಲ್ ಐಟಮ್ಸ್ ವೇರಿ ಆಸ್ ಇಂಡಿಕೇಟೆಡ್ ಬಿಲೋ. ಸೊ ಇಲ್ಲಿ 8000 ಯೂನಿಟ್ಸ್ಗೆ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ 8000 ಯೂನಿಟ್ಸ್ಗೆ 20% ಬಂದು ವೇರಿ ಆದಾಗ, ಸೊ 20% ಅಂದರೆ 1600 ಯೂನಿಟ್ಸ್ ಬರುತ್ತೆ. ಸೊ 1600 ಬಂದು ಕಡಿಮೆ ಆದಾಗ ಫ್ಲೆಕ್ಸಿಬಲ್ ಬಜೆಟ್ ಪ್ರಿಪೇರ್ ಮಾಡಬೇಕು. ಸೊ ಅದೇ ಥರ 1600 ಬಂದು ಇನ್ಕ್ರೀಸ್ ಆದಾಗ ಫ್ಲೆಕ್ಸಿಬಲ್ ಬಜೆಟ್ನ ಪ್ರಿಪೇರ್ ಮಾಡಬೇಕು. ಸೊ ಅದಕ್ಕೆ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇನ್ಫಾರ್ಮೇಷನ್ಸ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮೆಟೀರಿಯಲ್ ಕಾಸ್ಟ್ 30,000 100% ವೇರಿಂಗ್, ಲೇಬರ್ ಕಾಸ್ಟ್ 20,000 100% ವೇರಿಂಗ್, ಪವರ್ 1500 80% ವೇರಿಂಗ್, ಅಲ್ಲಿಗೆ ರಿಮೈನಿಂಗ್ 20% ಬಂದು ಫಿಕ್ಸ್ಡ್. ರಿಪೇರ್ಸ್ ಅಂಡ್ ಮೈಂಟೆನೆನ್ಸ್ 500 75% ವೇರಿಂಗ್, ಅಲ್ಲಿಗೆ ರಿಮೈನಿಂಗ್ 25% ಬಂದು ಫಿಕ್ಸ್ಡ್ ಆಗುತ್ತೆ. ಸ್ಟೋರ್ಸ್ 3000 100% ವೇರಿಂಗ್, ಇನ್ಸ್ಪೆಕ್ಷನ್ 2000 20% ವೇರಿಂಗ್, ಅಲ್ಲಿಗೆ ರಿಮೈನಿಂಗ್ 80% ಬಂದು ಫಿಕ್ಸ್ಡ್ ಆಗುತ್ತೆ. ಡಿಪ್ರಿಸಿಯೇಷನ್ 15,000 100% ವೇರಿಂಗ್, ಅಡ್ಮಿನಿಸ್ಟ್ರೇಷನ್ ಓವರ್ ಇಟ್ಸ್ 8000 25% ವೇರಿಂಗ್, ಅಲ್ಲಿಗೆ ರಿಮೈನಿಂಗ್ 75% ಬಂದು ಫಿಕ್ಸ್ಡ್ ಆಗುತ್ತೆ. ಸೆಲ್ಲಿಂಗ್ ಓವರ್ ಇಟ್ಸ್ 4000 25% ವೇರಿಂಗ್, ರಿಮೈನಿಂಗ್ 75% ಬಂದು ಫಿಕ್ಸ್ಡ್ ಆಗುತ್ತೆ. ಟೋಟಲ್ 84,000. ಕಾಸ್ಟ್ ಪರ್ ಯೂನಿಟ್ ಬಂದು 10.50 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಫೈಂಡ್ ಔಟ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಅಟ್ ಎ ಪ್ರೊಡಕ್ಷನ್ ಲೆವೆಲ್ ಆಫ್ 6,400 ಯೂನಿಟ್ಸ್ ಅಂಡ್ 9,600 ಯೂನಿಟ್ಸ್. ಸೊ ಆಗಲೇ ಹೇಳ್ದಂಗೆ, ಸೊ 20% ವೇರಿಂಗ್ ಅಂದರೆ 6,400 ಮತ್ತು 9,600 ಅಂತೇಳಿ ಅವರೇ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಯೂನಿಟ್ಸ್ಗೆ ನಾವು ಫ್ಲೆಕ್ಸಿಬಲ್ ಬಜೆಟ್ನ ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಮಗೆ 8,000 ಯೂನಿಟ್ಸ್ಗೆ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿ ಅದ್ರ ಬೇಸ್ ಮೇಲೆ 6,400 ಯೂನಿಟ್ಸ್ಗೆ ಮತ್ತು 9,600 ಯೂನಿಟ್ಸ್ಗೆ ಫ್ಲೆಕ್ಸಿಬಲ್ ಬಜೆಟ್ನ ಪ್ರಿಪೇರ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ಐಟಮ್ ಬಂದು ಮೆಟೀರಿಯಲ್ ಕಾಸ್ಟ್. ಸೊ ಮೆಟೀರಿಯಲ್ ಕಾಸ್ಟ್ ವ್ಯಾಲ್ಯೂ ಬಂದು ಗಿವನ್ ಇನ್ಫಾರ್ಮೇಶನ್ಗೆ 30,000 ಇದೆ. ಸೊ ಬ್ರ್ಯಾಕೆಟಲ್ಲಿ 100% ವೇರಿಯಬಲ್ ಅಂತೇಳಿ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಗಿವನ್ ಇನ್ಫಾರ್ಮೇಷನ್ಗೆ 30,000, ಸೊ ಡಿವೈಡ್ ಬೈ 8,000 ಯೂನಿಟ್ಸ್ ಮಾಡಿದಾಗ ಪರ್ ಯೂನಿಟ್ ಬಂದು 3.75 ಬರುತ್ತೆ. ಸೊ ಸೇಮ್ ಪರ್ ಯೂನಿಟ್ನೇ ರಿಮೈನ್ ಕಾಲಮ್ಸ್ಗೂ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಐಟಮ್ ಲೇಬರ್ ಕಾಸ್ಟ್. ಸೊ ಲೇಬರ್ ಕಾಸ್ಟ್ ವ್ಯಾಲ್ಯೂ ಬಂದು ಗಿವನ್ ಇನ್ಫಾರ್ಮೇಶನ್ಗೆ 20,000 ಇದೆ. ಸೊ ಬ್ರ್ಯಾಕೆಟಲ್ಲಿ ಇದಕ್ಕೂ ಕೂಡ ಅವರು 100% ವೇರಿಂಗ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಗಿವನ್ ಇನ್ಫಾರ್ಮೇಷನ್ಗೆ 20,000 ಡಿವೈಡ್ ಬೈ 8,000 ಮಾಡಿದಾಗ ಪರ್ ಯೂನಿಟ್ ಬಂದು 2.5 ಬರುತ್ತೆ. ಸೊ ಸೇಮ್ ಪರ್ ಯೂನಿಟ್ನೇ ನಾವು ರಿಮೈನಿಂಗ್ ಕಾಲಮ್ಸ್ಗೆ ಎಂಟ್ರಿ ಮಾಡ್ತೀವಿ.
ನೆಕ್ಸ್ಟ್ ಐಟಮ್ ಪವರ್ ಸೊ ವ್ಯಾಲ್ಯೂ ಬಂದು 1500 ಇದೆ ಬಟ್ ವಿದಿನ್ ಬ್ರಾಕೆಟ್ ಅಲ್ಲಿ 80% ಬಂದು ವೇರಿಂಗ್ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಬ್ರಾಕೆಟ್ ನಲ್ಲಿ ರೂಪೀಸ್ 1500 80% ವೇರಿಯಬಲ್ ಸೊ ರಿಮೈನಿಂಗ್ 20% ಬಂದು ಫಿಕ್ಸ್ಡ್ ಆಗುತ್ತೆ ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವೇರಿಯಬಲ್ ವ್ಯಾಲ್ಯೂ ಬಂದು 1200 ಬರುತ್ತೆ ಫಿಕ್ಸ್ಡ್ ವ್ಯಾಲ್ಯೂ ಬಂದು 300 ಬರುತ್ತೆ ಸೊ ಗಿವನ್ ಇನ್ಫಾರ್ಮೇಷನ್ ಗೆ ಸೇಮ್ 1200 ಎಂಟ್ರಿ ಮಾಡ್ತೀವಿ ಸೊ ಡಿವೈಡ್ ಬೈ 8000 ಮಾಡಿದಾಗ ನಮಗೆ ಪರ್ ಯೂನಿಟ್ ಬಂದು 0.15 ಬರುತ್ತೆ ಸೊ ಇದು ವೇರಿಯಬಲ್ ಆಗಿರೋದ್ರಿಂದ ಸೇಮ್ ಪರ್ ಯೂನಿಟ್ ನೇ ರಿಮೈನಿಂಗ್ ಕಾಲಮ್ಸ್ ಗೆ ಎಂಟ್ರಿ ಮಾಡ್ತೀವಿ ಸೊ ಫಿಕ್ಸ್ಡ್ ಬಂದು ವ್ಯಾಲ್ಯೂ ಸೇಮ್ ಆಗಿರೋದ್ರಿಂದ ಸೊ ಎಲ್ಲಾ ಕಾಲಮ್ ಗೆ ನಾವು ಸೇಮ್ 300 ರೂಪೀಸ್ ನೇ ಎಂಟ್ರಿ ಮಾಡ್ತೀವಿ ನೆಕ್ಸ್ಟ್ ಐಟಮ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಸೊ ಇದ್ರದ್ದು ವ್ಯಾಲ್ಯೂ ಬಂದು ನಮಗೆ ಪ್ರಾಬ್ಲಮ್ ಅಲ್ಲಿ 500 ರುಪೀಸ್ ಪ್ರೊವೈಡ್ ಮಾಡಿದ್ದಾರೆ ಸೊ ಇದರಲ್ಲಿ 75% ಬಂದು ವೇರಿಯಬಲ್ ಇನ್ನು ರಿಮೈನಿಂಗ್ 25% ಬಂದು ಫಿಕ್ಸ್ಡ್ ಆಗುತ್ತೆ ಸೊ ಹಂಗಾಗಿ ಬ್ರಾಕೆಟ್ ಅಲ್ಲಿ ರುಪೀಸ್ 500 75% ವೇರಿಯಬಲ್ 25% ಬಂದು ಫಿಕ್ಸ್ಡ್ ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು ವೇರಿಯಬಲ್ಗೆ ರುಪೀಸ್ 375 ಬರುತ್ತೆ ಸೊ ಫಿಕ್ಸ್ಡ್ಗೆ ರುಪೀಸ್ 125 ಬರುತ್ತೆ ಸೊ ಗಿವನ್ ಇನ್ಫಾರ್ಮೇಷನ್ಗೆ ಸೇಮ್ ವ್ಯಾಲ್ಯೂ ಎಂಟ್ರಿ ಮಾಡ್ತೀವಿ ಸೊ ಡಿವೈಡ್ ಬೈ 8000 ಮಾಡಿದಾಗ ಸೊ ವೇರಿಯಬಲ್ ಪರ್ ಯೂನಿಟ್ ಬಂದು 0.05 ಬರುತ್ತೆ ಸೊ ಸೇಮ್ ಪರ್ ಯೂನಿಟ್ನೇ ರಿಮೈನಿಂಗ್ ಕಾಲಮ್ಸ್ಗೆ ಎಂಟ್ರಿ ಮಾಡ್ತೀವಿ ಸೊ ಫಿಕ್ಸ್ಡ್ ಬಂದು ವ್ಯಾಲ್ಯೂ ಸೇಮ್ ಆಗಿರೋದ್ರಿಂದ ಸೇಮ್ 125ನೇ ಎಲ್ಲ ಕಡೆ ಮೆನ್ಷನ್ ಮಾಡ್ತೀವಿ ನೆಕ್ಸ್ಟ್ ಐಟಮ್ ಸ್ಟೋರ್ಸ್ ಸ್ಟೋರ್ಸ್ ವ್ಯಾಲ್ಯೂ ಬಂದು 3000 ಇದೆ ಸೊ ಇದು 100% ವೇರಿಯಬಲ್ ಆಗಿರೋದ್ರಿಂದ ಸೊ ಗಿವನ್ ಇನ್ಫಾರ್ಮೇಷನ್ಗೆ ಸೇಮ್ 3000 ರುಪೀಸ್ ಡಿವೈಡ್ ಬೈ 8000 ಮಾಡಿದಾಗ ಪರ್ ಯೂನಿಟ್ ಬಂದು 0.38 ಬರುತ್ತೆ ಸೊ ಇದು 100% ವೇರಿಯಬಲ್ ಆಗಿರೋದ್ರಿಂದ ಸೇಮ್ ಪರ್ ಯೂನಿಟ್ನೇ ರಿಮೈನಿಂಗ್ ಪರ್ ಯೂನಿಟ್ ಕಾಲಮನ್ನು ಎಂಟ್ರಿ ಮಾಡ್ತೀವಿ ನೆಕ್ಸ್ಟ್ ಐಟಮ್ ಇನ್ಸ್ಪೆಕ್ಷನ್ ಸೊ ಇನ್ಸ್ಪೆಕ್ಷನ್ ವ್ಯಾಲ್ಯೂ ಬಂದು 2000 ಇದೆ ಸೊ ವಿತಿನ್ ಬ್ರಾಕೆಟ್ ಅಲ್ಲಿ 20% ಬಂದು ವೇರಿಯಬಲ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಸೊ ರುಪೀಸ್ 2000 20% ವೇರಿಯಬಲ್ 80% ಫಿಕ್ಸ್ಡ್ ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು ವೇರಿಯಬಲ್ಗೆ 400 ರುಪೀಸ್ ಬರುತ್ತೆ ಫಿಕ್ಸ್ಡ್ಗೆ 1600 ಬರುತ್ತೆ ಸೊ ಗಿವನ್ ಇನ್ಫಾರ್ಮೇಷನ್ಗೆ ಸೇಮ್ ವ್ಯಾಲ್ಯೂ ಎಂಟ್ರಿ ಮಾಡ್ತೀವಿ ಸೊ ಡಿವೈಡ್ ಬೈ 8000 ಮಾಡಿದಾಗ ಪರ್ ಯೂನಿಟ್ ಬಂದು 0.05 ಬರುತ್ತೆ ಸೊ ಸೇಮ್ ಪರ್ ಯೂನಿಟ್ನೇ ಎರಡು ಪರ್ ಯೂನಿಟ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ ಸೊ ನೆಕ್ಸ್ಟು ಫಿಕ್ಸ್ಡ್ ಬಂದು ವ್ಯಾಲ್ಯೂ ಸೇಮ್ 1600 ಸೊ ನೆಕ್ಸ್ಟ್ ಐಟಮ್ ಡಿಪ್ರಿಸಿಯೇಷನ್ ಸೊ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 15000 ಇದೆ ಸೊ ವಿತಿನ್ ಬ್ರಾಕೆಟ್ ಅಲ್ಲಿ 100% ವೇರಿಯಬಲ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾಗಿ ಗಿವನ್ ಇನ್ಫಾರ್ಮೇಷನ್ಗೆ 15000 ಡಿವೈಡ್ ಬೈ 8000 ಮಾಡಿದಾಗ ಪರ್ ಯೂನಿಟ್ ಬಂದು 1.88 ಬರುತ್ತೆ ಸೊ ಇದು 100% ವೇರಿಯಬಲ್ ಆಗಿರೋದ್ರಿಂದ ಸೊ ರಿಮೈನಿಂಗ್ ಪರ್ ಯೂನಿಟ್ ಕಾಲಮ್ಗೂ ಸೇಮ್ ಪರ್ ಯೂನಿಟ್ನ ಎಂಟ್ರಿ ಮಾಡ್ತೀವಿ ಸೊ ನೆಕ್ಸ್ಟು ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್ ಸೊ ವ್ಯಾಲ್ಯೂ ಬಂದು 8000 ಇದೆ ವಿತಿನ್ ಬ್ರಾಕೆಟ್ ಅಲ್ಲಿ 25% ಬಂದು ವೇರಿಯಬಲ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾಗಿ ಬ್ರಾಕೆಟ್ ಅಲ್ಲಿ ರುಪೀಸ್ 8000 ಸೊ ಇದರಲ್ಲಿ 25% ಬಂದು ವೇರಿಯಬಲ್ ಸೊ ರಿಮೈನಿಂಗ್ 75% ಬಂದು ಫಿಕ್ಸ್ಡ್ ಆಗುತ್ತೆ ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು ವೇರಿಯಬಲ್ಗೆ 2000 ಬರುತ್ತೆ ಫಿಕ್ಸ್ಡ್ಗೆ 6000 ಬರುತ್ತೆ ಸೊ ಗಿವನ್ ಇನ್ಫಾರ್ಮೇಷನ್ಗೆ ಸೇಮ್ ವ್ಯಾಲ್ಯೂ 2000 ಸೊ ಡಿವೈಡ್ ಬೈ 8000 ಮಾಡಿದಾಗ ಪರ್ ಯೂನಿಟ್ ಬಂದು 0.25 ಬರುತ್ತೆ ಸೊ ವೇರಿಯಬಲ್ ಆಗಿರೋದ್ರಿಂದ ಸೇಮ್ ಪರ್ ಯೂನಿಟ್ನೇ ಎರಡು ಪರ್ ಯೂನಿಟ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ ಸೊ ಫಿಕ್ಸ್ಡ್ ಬಂದು ವ್ಯಾಲ್ಯೂ ಸೇಮ್ ಆಗಿರೋದ್ರಿಂದ ಸೊ ಎಲ್ಲ ಅಮೌಂಟ್ ಕಾಲಮಲ್ಲೂ 6000 ಮೆನ್ಷನ್ ಮಾಡ್ತೀವಿ ಸೊ ನೆಕ್ಸ್ಟ್ ಲಾಸ್ಟ್ ಐಟಮ್ ಸೆಲ್ಲಿಂಗ್ ಓವರ್ಹೆಡ್ಸ್
ಸೊ ವ್ಯಾಲ್ಯೂ ಬಂದು 4000 ಇದೆ ಸೊ ಇದರಲ್ಲಿ 25% ಬಂದು ವೇರಿಯಬಲ್ ಸೊ ಹಾಗಾಗಿ ಬ್ರಾಕೆಟ್ ಅಲ್ಲಿ ರುಪೀಸ್ 4000 25% ವೇರಿಯಬಲ್ 75% ಫಿಕ್ಸ್ಡ್ ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು ವೇರಿಯಬಲ್ಗೆ 1000 ಬರುತ್ತೆ ಫಿಕ್ಸ್ಡ್ಗೆ 3000 ಬರುತ್ತೆ ಸೊ ಗಿವನ್ ಇನ್ಫಾರ್ಮೇಷನ್ಗೆ ಸೇಮ್ ವ್ಯಾಲ್ಯೂ ಸೊ ಡಿವೈಡ್ ಬೈ 8000 ಮಾಡಿದಾಗ ಪರ್ ಯೂನಿಟ್ ಬಂದು 0.12 ಬರುತ್ತೆ ಸೊ ಸೇಮ್ ಪರ್ ಯೂನಿಟ್ನೇ ರಿಮೈನಿಂಗ್ ಪರ್ ಯೂನಿಟ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ ಸೊ ಫಿಕ್ಸ್ಡ್ ಬಂದು ವ್ಯಾಲ್ಯೂ ಸೇಮ್ ಸೊ ಅಲ್ಲಿಗೆ ಸೊ ಎಲ್ಲ ಎಕ್ಸ್ಪೆನ್ಸಸ್ನ ಎಂಟ್ರಿ ಮಾಡಿದ್ದಾಯಿತು ಸೊ ಟೋಟಲ್ ಮಾಡಿದಾಗ ನಮಗೆ ಬರುವಂಥ ವ್ಯಾಲ್ಯೂ ಬಂದು ಟೋಟಲ್ ಕಾಸ್ಟ್ ಆಗುತ್ತೆ ಸೊ ಗಿವನ್ ಇನ್ಫಾರ್ಮೇಷನ್ಗೆ ಅವರೇ ಟೋಟಲ್ ಕಾಸ್ಟ್ ವ್ಯಾಲ್ಯೂ ಪ್ರೊವೈಡ್ ಮಾಡಿದ್ದಾರೆ 84000 ಓಕೆ ಇನ್ನು ರಿಮೈನಿಂಗ್ ಕಾಲಮ್ಸ್ಗೆ ನಾವೇ ಫೈಂಡ್ ಔಟ್ ಮಾಡಬೇಕು ಸೊ ಅದನ್ನು ಸೊ ಸೇಮ್ ವ್ಯಾಲ್ಯೂನ ನಾವು ಮೆನ್ಷನ್ ಮಾಡೋಂಗಿಲ್ಲ ಸೊ ಈಗ ರಿಮೈನಿಂಗ್ ಕಾಲಮ್ಸ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗೋಣ ಸೊ ಮೆಟೀರಿಯಲ್ ಕಾಸ್ಟ್ ಬಂದು ವ್ಯಾಲ್ಯೂ ಮತ್ತು ಪರ್ಮನೆಂಟ್ ಎಂಟ್ರಿ ಮಾಡಿದ್ದೀವಿ ಲೇಬರ್ ಕಾಸ್ಟ್ ಬಂದು ವ್ಯಾಲ್ಯೂ ಮತ್ತು ಪರ್ಮನೆಂಟ್ನ ಎಂಟ್ರಿ ಮಾಡಿದ್ದೀವಿ ಸೊ ಪವರಲ್ಲಿ ವೇರಿಯಬಲ್ ಕಾಸ್ಟ್ನ ಎಂಟ್ರಿ ಮಾಡಿದ್ದೀವಿ ಫಿಕ್ಸ್ಡ್ ಬಂದು ಅಮೌಂಟ್ ಬಂದು 300 ಇದೆ ಸೊ ಡಿವೈಡ್ ಬೈ 8000 ಮಾಡಿದಾಗ ಪರ್ಮನೆಂಟ್ ಬಂದು 0.04 ಬರುತ್ತೆ ನೆಕ್ಸ್ಟ್ ರಿಪೇರ್ಸ್ ಆ್ಯಂಡ್ ಮೈಂಟೆನೆನ್ಸಲ್ಲಿ ವೇರಿಯಬಲ್ ಎಂಟ್ರಿ ಮಾಡಿದ್ದೀವಿ ಫಿಕ್ಸ್ಡ್ ಬಂದು 125 ವ್ಯಾಲ್ಯೂ ಇದೆ ಡಿವೈಡ್ ಬೈ 8000 ಮಾಡಿದಾಗ ಪರ್ಮನೆಂಟ್ ಬಂದು 0.02 ಬರುತ್ತೆ ನೆಕ್ಸ್ಟ್ ಸ್ಟೋರ್ಸ್ ಬಂದು ಎಂಟ್ರಿ ಮಾಡಿದ್ದೀವಿ ಇನ್ಸ್ಪೆಕ್ಷನಲ್ಲಿ ವೇರಿಯಬಲ್ ಎಂಟ್ರಿ ಮಾಡಿದ್ದೀವಿ ಫಿಕ್ಸ್ಡ್ ಬಂದು ವ್ಯಾಲ್ಯೂ 1600 ಇದೆ ಡಿವೈಡ್ ಬೈ 8000 ಮಾಡಿದಾಗ ಪರ್ಮನೆಂಟ್ ಬಂದು 0.2 ಬರುತ್ತೆ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಎಂಟ್ರಿ ಮಾಡಿದ್ದೀವಿ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸಲ್ಲಿ ವೇರಿಯಬಲ್ ಬಂದು ಎಂಟ್ರಿ ಮಾಡಿದ್ದೀವಿ ಫಿಕ್ಸ್ಡ್ ಬಂದು ವ್ಯಾಲ್ಯೂ 6000 ಇದೆ ಡಿವೈಡ್ ಬೈ 8000 ಮಾಡಿದಾಗ ನಮಗೆ ಪರ್ಮನೆಂಟ್ ಬಂದು 0.75 ಬರುತ್ತೆ ನೆಕ್ಸ್ಟ್ ಸೆಲ್ಲಿಂಗ್ ಓವರ್ಹೆಡ್ ಬಂದು ವೇರಿಯಬಲ್ ಎಂಟ್ರಿ ಮಾಡಿದ್ದೀವಿ ಫಿಕ್ಸ್ಡ್ ಬಂದು 3000 ಡಿವೈಡ್ ಬೈ 8000 ಮಾಡಿದಾಗ ನಮಗೆ ಪರ್ಮನೆಂಟ್ ಬಂದು 0.38 ಬರುತ್ತೆ ಓಕೆ ಸೊ ಅಲ್ಲಿಗೆ 8000 ಯೂನಿಟ್ಸ್ಗೆ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿದ್ದಾಯಿತು ನೆಕ್ಸ್ಟ್ ಅದೇ ಥರ 6400 ಯೂನಿಟ್ಸ್ಗೆ ಫೈಂಡ್ ಔಟ್ ಮಾಡ್ತಾ ಹೋಗೋಣ ಸೊ ಮೆಟೀರಿಯಲ್ ಕಾಸ್ಟ್ ಬಂದು 3.75 ಪರ್ ಯೂನಿಟ್ ಇದೆ ಇಂಟು 6400 ಮಾಡಿದಾಗ 24000 ವ್ಯಾಲ್ಯೂ ಬರುತ್ತೆ ನೆಕ್ಸ್ಟ್ ಲೇಬರ್ ಕಾಸ್ಟ್ 2.5 ಇಂಟು 6400 ಮಾಡಿದ್ರೆ 16000 ವ್ಯಾಲ್ಯೂ ಬರುತ್ತೆ ಸೊ ನೆಕ್ಸ್ಟು ಪವರಲ್ಲಿ ವೇರಿಯಬಲ್ ಬಂದು 0.15 ಇದೆ ಇಂಟು 6400 ಮಾಡಿದ್ರೆ 960 ವ್ಯಾಲ್ಯೂ ಬರುತ್ತೆ ನೆಕ್ಸ್ಟ್ ಫಿಕ್ಸ್ಡ್ ವ್ಯಾಲ್ಯೂ ಬಂದು 300 ಡಿವೈಡ್ ಬೈ 6400 ಮಾಡಿದ್ರೆ 0.05 ಬರುತ್ತೆ ನೆಕ್ಸ್ಟ್ ರಿಪೇರ್ಸ್ ಆ್ಯಂಡ್ ಮೈಂಟೆನೆನ್ಸಲ್ಲಿ ವೇರಿಯಬಲ್ ಬಂದು 0.05 ಇಂಟು 6400 ಮಾಡಿದಾಗ ನಮಗೆ 320 ವ್ಯಾಲ್ಯೂ ಬರುತ್ತೆ ಸೊ ಫಿಕ್ಸ್ಡ್ ವ್ಯಾಲ್ಯೂ ಬಂದು 125 ಇದೆ ಡಿವೈಡ್ ಬೈ 6400 ಮಾಡಿದಾಗ ಪರ್ ಯೂನಿಟ್ ಬಂದು 0.02 ಬರುತ್ತೆ ಸೊ ನೆಕ್ಸ್ಟ್ ಸ್ಟೋರ್ಸ್ ಬಂದು ಪರ್ ಯೂನಿಟ್ 0.38 ಇಂಟು 6400 ಮಾಡಿದಾಗ ವ್ಯಾಲ್ಯೂ ಬಂದು ನಮಗೆ 2432 ಬರುತ್ತೆ ಸೊ ನೆಕ್ಸ್ಟು ಇನ್ಸ್ಪೆಕ್ಷನಲ್ಲಿ ವೇರಿಯಬಲ್ ಬಂದು ಪರ್ ಯೂನಿಟ್ 0.05 ಇದೆ ಇಂಟು 6400 ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 320 ಬರುತ್ತೆ ನೆಕ್ಸ್ಟ್ ಫಿಕ್ಸ್ಡ್ ವ್ಯಾಲ್ಯೂ ಬಂದು 1600 ಡಿವೈಡ್ ಬೈ 6400 ಮಾಡಿದಾಗ 0.25 ಬಂದು ಪರ್ ಯೂನಿಟ್ ಬರುತ್ತೆ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಬಂದು ಪರ್ ಯೂನಿಟ್ 1.88 ಇದೆ ಇಂಟು 6400 ಮಾಡಿದಾಗ ನಮಗೆ 12032 ವ್ಯಾಲ್ಯೂ ಬರುತ್ತೆ ಸೊ ನೆಕ್ಸ್ಟ್ ನಮಗೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಬಂದು ವೇರಿಯಬಲ್ ಪರ್ ಯೂನಿಟ್ 0.25 ಇದೆ ಇಂಟು 6400 ಮಾಡಿದಾಗ 1600 ವ್ಯಾಲ್ಯೂ ಬರುತ್ತೆ ನೆಕ್ಸ್ಟ್ ಫಿಕ್ಸ್ಡ್ ವ್ಯಾಲ್ಯೂ 6000 ಡಿವೈಡ್ ಬೈ 6400 ಮಾಡಿದಾಗ 0.94 ಪರ್ ಯೂನಿಟ್ ಬರುತ್ತೆ ನೆಕ್ಸ್ಟ್ ಲಾಸ್ಟ್ ಒನ್ ಸೆಲ್ಲಿಂಗ್ ಓವರ್ ಹೆಡ್ಸ್ ಸೊ ವೇರಿಯಬಲ್ ಪರ್ ಯೂನಿಟ್ ಬಂದು 0.12 ಇಂಟು 6400 ಮಾಡಿದ್ರೆ 768 ವ್ಯಾಲ್ಯೂ ಬರುತ್ತೆ ನೆಕ್ಸ್ಟ್ ಅದೇ ಥರ ಫಿಕ್ಸ್ಡ್ ಬಂದು 3000 ಡಿವೈಡ್ ಬೈ 6400 ಮಾಡಿದಾಗ 0.47 ಪರ್ ಯೂನಿಟ್ ಬರುತ್ತೆ ಓಕೆ ಸೊ 6400 ಯೂನಿಟ್ಸ್ಗೆ ಕೂಡ ನಾವು ಫೈಂಡ್ ಔಟ್ ಮಾಡಿದಾಯಿತು ನೆಕ್ಸ್ಟ್ ಲಾಸ್ಟ್ ಕಾಲಮ್ 9600 ಸೊ ಅದಕ್ಕೆ ಕೂಡ ಫೈಂಡ್ ಔಟ್ ಮಾಡ್ತಾ ಹೋಗೋಣ ಸೊ 3.75 ಇಂಟು 9600 36000 ನೆಕ್ಸ್ಟ್ 2.5 ಇಂಟು 9600 24000 ನೆಕ್ಸ್ಟ್ 0.15 ಇಂಟು 9600 1440 ನೆಕ್ಸ್ಟ್ ವ್ಯಾಲ್ಯೂ 300 ಡಿವೈಡ್ ಬೈ 9600 ಮಾಡಿದ್ರೆ 0.03 ನೆಕ್ಸ್ಟ್ ಪರ್ ಯೂನಿಟ್ 0.05 ಇಂಟು 9600
480 ವ್ಯಾಲ್ಯೂ. ನೆಕ್ಸ್ಟ್ 125 ಡಿವೈಡ್ ಬೈ 9600 0.01. ನೆಕ್ಸ್ಟ್ ಪರ್ ಯೂನಿಟ್ 0.38 ಇಂಟು 9600 3648. ನೆಕ್ಸ್ಟ್ 0.05 ಇಂಟು 9600 480. ನೆಕ್ಸ್ಟ್ ವ್ಯಾಲ್ಯೂ 1600 ಡಿವೈಡ್ ಬೈ 9600 ಮಾಡಿದಾಗ 0.17. ನೆಕ್ಸ್ಟ್ ಪರ್ ಯೂನಿಟ್ 1.88 ಇಂಟು 9600 18048. ನೆಕ್ಸ್ಟ್ 0.25 ಇಂಟು 9600 2400. ನೆಕ್ಸ್ಟ್ ವ್ಯಾಲ್ಯೂ 6000 ಡಿವೈಡ್ ಬೈ 9600 ಪರ್ ಯೂನಿಟ್ 0.63. ನೆಕ್ಸ್ಟ್ ಪರ್ ಯೂನಿಟ್ 0.12 ಇಂಟು 9600 1152. ನೆಕ್ಸ್ಟ್ 3000 ವ್ಯಾಲ್ಯೂ ಡಿವೈಡ್ ಬೈ 9600 0.31. ಓಕೆ, ಸೊ 9600 ಯೂನಿಟ್ಸ್ಗೆ ನಾವು ಫೈಂಡ್ ಔಟ್ ಮಾಡಿದ್ದಾಯ್ತು. ಸೊ ಈಗ ಗಿವನ್ ಇನ್ಫಾರ್ಮೇಶನ್ಗೆ ಟೋಟಲ್ ಕಾಸ್ಟ್ ಅವರೇ ಪ್ರೊವೈಡ್ ಮಾಡಿದ್ದಾರೆ 84000. ಸೊ ಡಿವೈಡ್ ಬೈ 8000 ಮಾಡಿದಾಗ ನಮಗೆ ಪರ್ ಯೂನಿಟ್ ಬಂದು 10.5 ಬರುತ್ತೆ. ನೆಕ್ಸ್ಟ್ ಅದೇ ಥರ 6400ಗೆ ಇದಿಷ್ಟು ವ್ಯಾಲ್ಯೂನ ನಾವು ಟೋಟಲ್ ಮಾಡಿದಾಗ ಟೋಟಲ್ ಕಾಸ್ಟ್ ಬಂದು 69,457 ಬರುತ್ತೆ. ಸೊ ಡಿವೈಡ್ ಬೈ 6400 ಮಾಡಿದಾಗ ಪರ್ ಯೂನಿಟ್ ಬಂದು 10.85 ಬರುತ್ತೆ. ನೆಕ್ಸ್ಟ್ 9600 ಕಾಲಮ್ಗೆ ಇದಿಷ್ಟು ವ್ಯಾಲ್ಯೂಸ್ನ ಆ್ಯಡ್ ಮಾಡಿದಾಗ ಟೋಟಲ್ ಕಾಸ್ಟ್ ಬಂದು 98,673 ಬರುತ್ತೆ. ಸೊ ಡಿವೈಡ್ ಬೈ 9600 ಮಾಡಿದಾಗ ಪರ್ ಯೂನಿಟ್ ಬಂದು 10.28 ಬರುತ್ತೆ. ಓಕೆ, ಸೊ ನಮಗೆ ಪರ್ ಯೂನಿಟ್ನ ಟೋಟಲ್ ಮಾಡಿದಾಗ ಕೂಡ ನಮಗೆ ಇಲ್ಲಿ ಸೇಮ್ ಪರ್ ಯೂನಿಟ್ ಬಂದು ಬರಬೇಕು. ಸೊ ಬಂದಾಗ ನಾವು ಮಾಡೋದು ಬಂದು ಕರೆಕ್ಟ್ ಆಗಿದೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಓಕೆ, ಸೊ ಪ್ರಾಬ್ಲಮಲ್ಲಿ ನಮಗೆ ಡೈರೆಕ್ಟಾಗಿ ಎಕ್ಸ್ಪೆನ್ಸಸ್ ಕೊಟ್ಟು ವಿತಿನ್ ಬ್ರ್ಯಾಕೆಟಲ್ಲಿ ವೇರಿಯಬಲ್ ಎಷ್ಟು ಫಿಕ್ಸ್ಡ್ ಅಂತೇಳಿ ಮೆನ್ಷನ್ ಮಾಡಿದಾಗ, ಸೊ ಈ ಒಂದು ಫಾರ್ಮೆಟ್ ಬೇಸ್ ಮೇಲೆ ನಾವು ಇದಕ್ಕೆ ಸೊಲ್ಯೂಷನ್ಸ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಈ ಪ್ರಾಬ್ಲಮ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.